ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, ಅದಾಯಿತು ಇದಾಯಿತು ಎಲ್ಲ ಆಯಿತು, ಆದರೆ ಒಂದೇ ಒಂದು ಇಂಪಾರ್ಟೆಂಟು ಮಿಸ್ ಆಗಿತ್ತು. ಆ ಮಿಸ್ ಆಗಿರೋದನ್ನು ಈಗ ಅಪ್ಲೋಡ್ ಮಾಡ್ತೇನೆ. ಬಯಾಲಜಿ ಅಂತ ಹೇಳಿದ ಮೇಲೆ ಫಿಗರ್ಗಳು ಇದೇ ಇರುತ್ತೆ, ಹೌದಲ್ವಾ? ಫಿಗರ್ಸ್ ಅಂದರೆ ಇದು ಕಂಡ್ರಪ್ಪ, ಮತ್ತು ಬೇರೆ ತಿಳ್ಕೊಂಡಿರ, ಡ್ರಾ ಎ ನೀ ಡಯಾಗ್ರಾಮ್ ಅಂತ ಫಿಗರು, ಅರ್ಥ ಆಯ್ತಾ? ಓಕೆ, ಎನಿ ಹೌ ಚಾಪ್ಟರ್ ವೈಸು ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ಇಲ್ಲಿ ನೋಡ್ಬೋದು 2, 3 and 5 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಮಾರ್ಕ್ಸಿನ 2 ಅಂಕದ್ದು 3 ಅಂಕದ್ದು ಹಾಗೂ 5 ಅಂಕದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫಾರ್ 2023 ಕ್ವಶನ್ ಪೇಪರ್ ಪ್ಯಾಟ್ರನ್. ಚಾಪ್ಟರ್ 3, 5, 7, 14 and 16 ಯಾವ ಯಾವ ಪಾಠದಿಂದ, ಆ್ಯಸ್ ಪರ್ ಅವರ್ ಮಾಡಲ್ ಕ್ವಶನ್ ಪೇಪರ್, ಆ್ಯಸ್ ಪರ್ ಅವರ್ ನ್ಯೂ ಪ್ಯಾಟ್ರನ್, ಹೌದಲ್ವ? ಮೂರನೇ ಪಾಠದಿಂದ 4 ಡಯಾಗ್ರಾಮ್ 5 ಅಂಕದಿದೆ, 5 ಮಾರ್ಕ್ಸಿನ 3 ಥರ್ಡ್ ಚಾಪ್ಟರಲ್ಲಿ. ನಿಮಗೆ ಟೋಟಲ್ ಮಾರ್ಕ್ಸ್ ಫಾರ್ ಡಯಾಗ್ರಾಮ್ಸ್ ಇಸ್ 15, ಟೋಟಲ್ ಮಾರ್ಕ್ಸ್ ಡಯಾಗ್ರಾಮ್ಗೆ ಎಷ್ಟು ಅಂತ ನೋಡೋದಾದರೆ ನಾವಿಲ್ಲಿ, ಹೌದಲ್ವಾ, 15 ಮಾರ್ಕ್ಸ್ ಇದೆ ಟೋಟಲ್ ನಿಮ್ಮ ಕ್ವಶನ್ ಪೇಪರಲ್ಲಿ. ಬನ್ನಿ ಈಗ ಡ್ರಾಯಿಂಗ್ ನೀಟ್ ಡಯಾಗ್ರಾಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಲಾಸ್ಟ್ ಇಯರ್ ಇನ್ವಿಜುಲೇಷನ್ ಹೋದಾಗ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಕೇಳಿದವರೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಅಯ್ಯೋ ದೇವರೇ ಕೇಳಂಗಿಲ್ಲ ಹಂಗಂದ್ರೇನು ಅಂತ ಕೇಳಿದರು ಕೂಡ ಇದ್ದಾರೆ. ಎನಿ ಹೌ ಇದೇನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದು, ಎನಿ 10 ಲೇಬಲ್ ದಿ ಪಾರ್ಟ್ಸ್ ಅಂತ ಇರುತ್ತೆ, ಅದನ್ನು ಬರೀತಾ ಹೋಗಿ. ಓಕೆ, ಮುಂದಿರೋದು ಎಲ್ಲರದು ಕೂಡ ಅದನ್ನು ಪೆನಿಸ್ ಅಂತ ಕರಿತೀವಿ, ಹೌದಲ್ವ? ಅದರ ಮುಂದಿನ ಭಾಗವನ್ನು ಫೋರ್ ಸ್ಕಿನ್ ಅಂತ ಕರಿತೀವಿ, ಹಿಂದೆ ಮುಂದೆ ಹೋಗುತ್ತಲ್ವ, ಅದನ್ನು ಕೆಳಗಡೆ 2 ಇರುತ್ತಾವಲ್ವ, ಅದನ್ನು ನಾವು ಟೆಸ್ಟಿಸ್ ಅಂತ ಕರಿತೇವೆ. ಇನ್ನೂ ಬಾಕಿದ್ದೆಲ್ಲ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಅದನ್ನೆಲ್ಲ ತಾವುಗಳು ಬರೀತೀರ. ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು 5 ಅಂಕದ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಆಗಿದೆ, ಹೌದಲ್ವಾ? ಅದೇ ಚಾಪ್ಟರ್ 3ನಲ್ಲಿ ಡ್ರಾ ನೀ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬಂದರೆ ದಯವಿಟ್ಟು ಇದನ್ನು ಚಿತ್ರ ಬರೆದ್ಬಿಟ್ಟು, ಭಾಳ ಈಸಿ. ಓಕೆ, ಈ ಚಿತ್ರಗಳು ತಾವುಗಳು ಚೆನ್ನಾಗಿ ಕಲಿತರೆ ಇವತ್ತು ಕೂತ್ಕೊಂಡು ರಾತ್ರಿ ಎಲ್ಲ ಚಿತ್ರಗಳನ್ನು 15 ಅಂಕಗಳು ತಾವುಗಳು ಎಕ್ಸಾಮಲ್ಲಿ ಪಡೆಯಬಹುದಾಗಿದೆ. ಎನಿ ಹೌ ಓಕೆ, ಮತ್ತು ನೀವು ಕ್ವಶನ್ನು ನ್ಯೂಸ್ಲೆಟರ್ ಕೈಯಲ್ಲಿ ಓದಿ ಹಂಗಂದ್ರೆ ಏನು ಅಂತ ಹೇಳಿದರೆ ಭಾಳ ಅಸಹ್ಯ ಅದು. ಓಕೆ, ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಧನ್ಯವಾದಗಳು. ನೋಡಿ ಇನ್ನೊಂದು ಚಿತ್ರ ಇದೆ ಅದೇ 3rd ಚಾಪ್ಟರಲ್ಲಿ, ಹೌದಲ್ವಾ? ಮೆಮರಿ ಗ್ಲ್ಯಾಂಡ್ಸ್ ಅಂತ ಇದೆ, ಎನಿ 10 ಅಂದರೆ ಲೇಬಲ್ ದಿ ಪಾರ್ಟ್ಸ್ ಅಂತ. ಮುಂದೆ ಇರುವುದನ್ನು ಅದನ್ನು ನಾವು ನಿಪ್ಪಲ್ ಅಂತ ಕರಿತೀವಿ, ವೇರ್ ದ ಬೇಬಿ ವಿಲ್ ಸಕ್ ಏನಂತೀರ ಮಿಲ್ಕ್, ಹೌದಲ್ವಾ? ಆ ಭಾಗವನ್ನು ಅದೇ ರೀತಿಯಾಗಿ ಹೀಗೆ ಹೀಗೆ ನೋಡ್ತಾ ಹೋದರೆ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ಸಿಗತ್ತೆ. ನೆಕ್ಸ್ಟ್ ವುಮೆನ್ಸ್ ಸ್ಪರ್ಮ್ ಅಂತ ಇದೆ, ಬರೇ ಇದನ್ನು ಬಿಡಿಸಿಬಿಟ್ಟು, ಅಂದರೆ ಫಸ್ಟ್ ಬಿಡಿಸಿದ್ದು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮು, ಈಗ ಸ್ಪರ್ಮಿನ ಬಗ್ಗೆ, ಪೆನಿಸಿಂದ ಹೊರಗಡೆ ಬರೋದೇ ಸ್ಪರ್ಮು, ಆ ಸ್ಪರ್ಮಿನ ಬಗ್ಗೆ, ಹೌದಲ್ವಾ? ಏನಂತೀರ ಕನ್ನಡದಲ್ಲಿ ವೀರ್ಯಾಣು ಅಂತ ಹೇಳ್ತೀರಲ್ವಾ, ಅದರ ಬಗ್ಗೆ ಇದೆ. ಎಕ್ಸ್ಕ್ಯೂಸ್ ಮೀ ಮೈ ಡಿಯರ್, ಈ ರೀತಿಯಾಗಿ ಶೇಪು ಅದರದ್ದು ಇರುತ್ತೆ, ಹಾವಿನ ಶೇಪು ಅದನ್ನು ಕೊಟ್ಟಿದ್ದವ್ರೆ, ತಾವುಗಳು ಬರೀತಾ ಹೋಗೋದು. ಮುಂದಿನ ಭಾಗ ಹೆಡ್ ಅಂತ ಹೇಳ್ತೀವಿ, ಹಿಂದೆ ಲಾಸ್ಟ್ ಇರೋದು ಅದನ್ನು ಟೈಲ್ ಅಂತ ಹೇಳ್ತೀವಿ. ಈಗ ಅದನ್ನು ಬರ್ಕಂತ ಹೋಗಿ, ಪ್ಲಾಸ್ಮಾ ಮೆಂಬ್ರೇನು, ಹೌದಲ್ವಾ? ಆಕ್ರೋಸೋಮ್ ಅಂತ ಬರೀರಿ, ನ್ಯೂಕ್ಲಿಯಸ್ ಕಂಟೈನಿಂಗ್ ಕ್ರೋಮೋಸೋಮಲ್ ಮೆಟೀರಿಯಲ್, ಈ ರೀತಿಯಾಗಿ ತಾವುಗಳು ಬರೀತೀರ, ಅಷ್ಟಂತೂ ಹೋಪಿದೆ. ಓಕೆ, ಈಗ ಕೊನೆಯ ಚಿತ್ರವನ್ನು ನೋಡೋಣ ಅದೇ ಪಾಠದ್ದು, ಹೌದಲ್ವಾ? ಹೋಪ್ ಭಾಳ ಲೆಂತಿ ಆಗುತ್ತೆ ಅನಿಸುತ್ತೆ ವೀಡಿಯೋ, ಬೇಡ ಇದರಲ್ಲೇ ಮುಗಿಸ್ಬಿಡ್ತೇನೆ. ಚಾಪ್ಟರ್ 5ಯಿಂದ ತಾವುಗಳು ನೋಡೋದಾದರೆ, ಓಕೆ, 2 ಅಂಕದ ಪ್ರಶ್ನೆಗಳು ಬರ್ತಾವೆ ಇಲ್ಲಿ ಡಯಾಗ್ರಾಮ್ಸ್ಗೆ. ಓಕೆ, ಮೇಲು ಫೀಮೇಲು, ಬಾಕ್ಸ್ ಬರೆದ್ರೆ ಮೇಲು, ಸರ್ಕಲ್ ಹಾಕಿದರೆ ಫೀಮೇಲ್ ಅಂತ, ಹೌದಲ್ವಾ? ಹೀಗೆ ಆಮೇಲೆ ಇನ್ನೊಂದು ಏನಂತೀರ ಇದಕ್ಕೆ, 4 ಸೈಡಿಂದು ಇದು ಹಾಕಿದರೆ ತಾವುಗಳು ಚೌಕ. ಓಕೆ, ಅದನ್ನು ಸೆಕ್ಸ್ ಅನ್ ಸ್ಪೆಸಿಫೈಡ್, ಓಕೆ, 3 ಇಟ್ಬಿಟ್ರೆ ಎಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಅದೇ ರೆಡ್ಡಿಂಕಲ್ಲಿ, ಹೌದಲ್ವಾ? 2, 1 ಮೇಲು 1 ಫೀಮೇಲು ಈ ರೀತಿಯಾಗಿ ಬಿಡಿಸಿ, ಒಂದೇ ಒಂದು ಸಿಂಗಲ್ ಲೈನ್ ಹಾಕಿದರೆ ಅದನ್ನು ಮೇಟಿಂಗ್ ಅಂತ ಹೇಳ್ತೀವಿ, ಡಬಲ್ ಲೈನ್ ಹಾಕಿದರೆ ಓಕೆ ಅದಕ್ಕೆ ಇನ್ನೊಂದು, ಅದೇ ರೀತಿಯಾಗಿ ತಗೊಳ್ಳಿ. ಈಸಿ, ಎಲ್ಲ ಬರೀತೀರ ನೀವೆಲ್ಲ ಭಾಳ ಬುದ್ಧಿವಂತರು. ಓಕೆ, ಇದೇ ರೀತಿಯಾಗಿ ಓಕೆ ಎಲ್ಲ ಪ್ರತಿಯೊಂದು ಡಯಾಗ್ರಾಮ್ಸಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಇದನ್ನು ಹೀಗೆ ಆಗುತ್ತೆ, ಇಂಪಾರ್ಟೆಂಟನ್ನು ಹೇಳೋದನ್ನು ಮರೆತು ಬಿಡ್ತೀವಿ. ನಮ್ಮ ಹೀರೋ ಇದನ್ನು ರೆಡಿ ಮಾಡಿದಂತಹ ನಮ್ಮ ಬಯಾಲಜಿ ಲೆಕ್ಚರರ್ ಓಕೆ ನಾಯಕ್ ಸರ್ ಅವರಿಗೆ ಧನ್ಯವಾದಗಳು, ಕಮಲ್ ನಾಯಕ್ ಸರ್. ಓಕೆ, ರಿಯಲಿ ಹೇಗಿದೆ ವರ್ಕ್ ಅಂತ ಹೇಳಿದರೆ, ಪ್ರತಿಯೊಬ್ಬನಿಗೂ ಏನು ಗೊತ್ತಿಲ್ಲದವನು ಕೂಡ ಇದನ್ನು ಕಲಿತು ಇಷ್ಟೇ ನಾ ಬಿಡಿಸೋದು ಅಂತ ಹೇಳಿ ಓಕೆ ಹೋಗ್ಬೋದು. ಆ ರೀತಿಯಾಗಿ ಇದೆ, ಭಾಳ ಈಸಿಯಾಗಿ ಕಲಿಯುವಂತಹ ಒಂದು ಮೆಟೀರಿಯಲ್ ಆಗಿದೆ ಇದು. ಓಕೆ, 15 ಅಂಕಕ್ಕೆ ನಿಮ್ಮ ಎಕ್ಸಾಮಿಗೆ ಬರುತ್ತೆ. 15 ಅಂದರೆ 70ರಲ್ಲಿ 15 ಸರ್,
ಈ ಆಲ್ರೆಡಿ 30 ಇಂಟರ್ನಲ್ಲಿ ಇಲ್ಲಿ 15 ಹೌದಲ್ವಾ. ಆಮೇಲೆ ಫಸ್ಟ್ ಮೇನ್ ಕ್ವಶನ್ ಸೆಕೆಂಡ್ ಮೇನ್ ಕ್ವಶನ್ ಬರೆದ್ರೆ ಅಲ್ಲಿ 21 ಪ್ಲಸ್ 15 ಎಷ್ಟಾಯಿತು? ಇಮ್ಯಾಜಿನ್ ಯುವರ್ ಸೆಲ್ಫ್, 36 ಅಂಕಗಳು ಆಗ್ಬಿಡ್ತು ಅಂದರೆ ಅರ್ಧ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗ್ಬಿಡ್ತು ಅಂತ. ಎನಿ ಹೋಮ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗಾಡ್ ಬ್ಲೆಸ್ ಯು ಆಲ್, ಪ್ಲೀಸ್ ಶೇರ್ ದೀಸ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ತಗೊಳ್ಳೋ ಡೌನ್ಲೋಡನ್ನು ಮಾಡಿಕೊಳ್ಳಿ.